महावीरा वीरम वीरा जय महावीरा। जैन युवा संगठन द्वारा 2618 शमन भगवान महावीर जन्म कल्याण के अवसर पर पत्रिकाओं में जो हमारा कवरेज हुआ उसकी संक्षिप्त जानकारी देते हुए, ये हमारा दक्षिण भारत जहाँ पर प्रभु महावीर का अभिषेक करते हुए, तो काफ़ी अच्छी जानकारी दक्षिण भारत की कवरेज में। आगे हम चलते हैं प्रजावाणी। हमारे भी चंद्रशेखर भी है जो संक्षिप्त जानकारी देना चाहेंगे। जय महावीर स्वामी। कर्नाटक एल्ला कन्नड पत्रिकेगळु ई बारी महावीर जयंती कार्यक्रमक्कागि हेच्चिन प्रचारवन्नु कोट्टिदे। इदु हेच्चु प्रचारक्के इरुवंतह पत्रिके प्रजावाणि। नेक्स्ट आनंतर इदु ತಾವು ಪ್ರೆಸ್ ಮೀಟ್ ಮಾಡಿದ್ರು ಮುಂಚೆ ಈ ಕಾರ್ಯಕ್ರಮ ಹೀಗೆಲ್ಲ ಆಗುತ್ತೆ ಅಂತ ಹೇಳಿ, ಅದು ದಕ್ಷಿಣ ಭಾರತದಲ್ಲಿ ಬಂದಿರತಕ್ಕಂಥ ಪ್ರೆಸ್ ಮೀಟ್ ಫೋಟೋ. ಇದು ಬಂದು ಪ್ರಜಾ ಸಂದೇಶ ಅಂತ ಮಹಾವೀರ್ ಜಯಂತಿಯ ವಿಶೇಷ ಒಂದು ಲೇಖನವನ್ನು ಕೊಟ್ಟಿದ್ದಾರೆ. ಏನು ಬರೆದಿದ್ದಾರೆ ಸರ್? ಅದೇ ಅದರ ಮಹಾವೀರ ಜಯಂತಿ ವಿಶ್ವ ಶಾಂತಿ ಜಾಥಾ ಅಂತ ಹಾಕಿದ್ದಾರೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಪೇಪರ್ ಹೆಸರು? ಪೇಪರ್ ಹೆಸರು ಪ್ರಜಾ ಸಂದೇಶ. ನೆಕ್ಸ್ಟು ಸರ್, ಇದು ಮಹಾವೀರ ಜಯಂತಿ ವಿಶ್ವಶಾಂತಿ ಜಾಥಾ ಅಂತ ಇನ್ನೊಂದು ಪತ್ರಿಕೆ. ಅದು ಇವು ಸಣ್ಣ ಪತ್ರಿಕೆಗಳು, ಆದರೂ ಕೂಡ ಪಾಲಾರ್ ಅಂತ. ಇದು ಗೌರಿಬಿದನೂರು ತಾಲೂಕು ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಜಾಸ್ತಿ ಹೋಗುವಂಥ ಪತ್ರಿಕೆ. ಓಕೆ ಸರ್, ಥ್ಯಾಂಕ್ ಯು. ಅದಾದ ನಂತರ ಯಾವುದು? ಅದಾದ ನಂತರ ಸಂಜಯ ಸಮಯ ಅಂತ. ಓಕೆ ಸರ್. ಇದರಲ್ಲಿ ಮಹಾವೀರರ ಸಂದೇಶ ಅಳವಡಿಸಿಕೊಳ್ಳಿ ಅಂತ ಹೇಳಿ ಪ್ರಕಾಶ್ ಚಂದ್ರ ರಾಥೋಡ್ರವರ ಸ್ಟೇಟ್ಮೆಂಟ್ ಮೇಲೆ ಬಂದಿದೆ. ಓಕೆ ಸರ್. ಸರ್, ಇದು ಇಂದು ಸಂಜೆ ಅಂತ ಒಂದು ಪತ್ರಿಕೆ, ಸಂಜೆವಾಣಿ ಥರ. ಇದು ಇಂದು ಸಂಜೆ ಅಂತ, ಅದರಲ್ಲೂ ಕೂಡ ಮಹಾವೀರರ ಸಂದೇಶ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಅಂತ ಒಂದು ಆರ್ಟಿಕಲ್ ಬಂದಿದೆ. ಓಕೆ ಸರ್. ಇದು ಸಂಜೆವಾಣಿ, ತಮಗೆಲ್ಲ ಗೊತ್ತಿದೆ. ಅದರಲ್ಲಿ ರಾಜ್ಯದಾದ್ಯಂತ ಮಹಾವೀರ ಜಯಂತಿಯ ಆಚರಣೆ ಅಂತ ಹೇಳಿ ಹೆಡ್ಲೈನ್ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಟ್ಯಾಬ್ಲೋದು ಕೂಡ ತುಂಬ ಚೆನ್ನಾಗಿ ಹಿಂಸೆಯನ್ನು ಮಾಡಬಾರ್ದು, ಅಹಿಂಸಾ ಮಾರ್ಗದಲ್ಲಿ ಬದುಕಬೇಕು ಅಂತ ಒಂದು ಚಿತ್ರವನ್ನು ತೋರಿಸ್ತಾ ಇದ್ದಾರೆ. ನೆಕ್ಸ್ಟ್ ಸರ್, ಇದು ಕನ್ನಡಪ್ರಭ. ಕನ್ನಡಪ್ರಭದಲ್ಲಿ ಮುಖ್ಯ ಅತಿಥಿಗಳನ್ನು ಸನ್ಮಾನ ಮಾಡ್ತಿರ್ತಕ್ಕಂಥ ಫೋಟೋ ಬಂದಿದೆ. ಅವತ್ತು ಸ್ಟೇಜ್ ಮೇಲೆ ಬಂದಂಥ ಗಣ್ಯರನ್ನು ಸನ್ಮಾನ ಮಾಡ್ತಾ ಇರೋದು. ಓಕೆ ಸರ್. ಓಕೆ, ನೆಕ್ಸ್ಟ್ ಇರಿ ಸರ್. ಇಲ್ಲಿ ಹಿಂದೆ ಇದೆ. ಇಲ್ಲ ಸರ್, ವಿಜಯವಾಣಿ ಸರ್. ಇದು ವಿಜಯವಾಣಿ. ವಿಜಯವಾಣಿಲಿ ಮಹಾವೀರರ ತತ್ವ ಸಿದ್ಧಾಂತ ವಿಶ್ವಕ್ಕೆ ದಾರಿದೀಪ ಅಂತ ಹೇಳಿ ಒಂದು ಒಳ್ಳೆಯ ಕವರೇಜ್ ಕೊಟ್ಟಿದ್ದಾರೆ. ಕಾಲ್ ಪೇಜಷ್ಟು ಕವರೇಜನ್ನು ಕೊಟ್ಟಿದೆ. ನೆಕ್ಸ್ಟು ಇದು ಬಂದು ಸಂಜೆವಾಣಿ ಒಳಗ ಭಾಗದಲ್ಲಿ ಮಹಾವೀರ ಜಯಂತಿಯ ಶಾಂತಿಗಾಗಿ ಜಾಥಾ ಅನ್ನೋದ್ರ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ಇದು ಸಂಜೆವಾಣಿ. ಸಂಜೆವಾಣಿ ಅದು ನಾನು ಮೊದಲು ತೋರಿಸಿದ್ದು ಮೈನ್ ಪೇಜ್ದು, ಅದು ಒಳಗಡೆ ಪೇಜಿನಲ್ಲಿ. ಓಕೆ ಸರ್. ಓಕೆ. ಇದು ಬಂದು ಹೊಸದಿಗಂತ. ಹೊಸದಿಗಂತ ಹೊಸದಿಗಂತದಲ್ಲೂ ಕೂಡ ಒಳ್ಳೆಯ ಫೋಟೋ ಕವರೇಜ್ ಕೊಟ್ಟಿದ್ದಾರೆ, ಮೆರವಣಿಗೆ ಆಗ್ತಾ ಇರೋದು. ನೆಕ್ಸ್ಟ್ ಪೇಪರು ಸರ್. ನೆಕ್ಸ್ಟ್ ಪೇಪರ್ ನಿಮಗೆ ವಾರ್ತಾಭಾರತಿ ಅಂತ ಸರ್. ಇದು ಉರ್ದುವಿನ ಕನ್ನಡ ಅವತರಣಿಕೆ, ಹೆಚ್ಚು ಮಂಗಳೂರು ಭಾಗದಲ್ಲಿ ಹೋಗುವಂಥ ಕನ್ನಡ ಪತ್ರಿಕೆ. ನಗರದಲ್ಲಿ ಸಂಭ್ರಮದ ಮಹಾವೀರ ಜಯಂತಿ ಆಚರಣೆ ಕೊಟ್ಟಿದ್ದಾರೆ ಸರ್. ಜೈನ ಯುವ ಸಂಘಟನ ನಗರದ. ಹೌದು ಹೌದು ಹೌದು. ಸ್ವಾತಂತ್ರ್ಯ. ಹೌದು ಸರ್. ವೆರಿ ಗುಡ್. ನೆಕ್ಸ್ಟ್ ಯಾವ ಸರ್? ಇದು ಸರ್, ಇದು ಬಂದು ನಿಮಗೆ ಟೈಮ್ಸ್ ಆಫ್ ಕರ್ನಾಟಕ ಅಂತ. ಇದು ಟೈಮ್ಸ್ ಆಫ್ ಇಂಡಿಯಾದವರ ಕನ್ನಡ ಅವತರಣಿಕೆ, ಟೈಮ್ಸ್ ಆಫ್ ಕರ್ನಾಟಕ ಅಂತ ಒಂದು ಪತ್ರಿಕೆ ಬಂದಿದೆ ನೋಡಿ. ಇಲ್ಲಿ ಬಂದಿದೆ ಸರ್, ಆ ಫೋಟೋ ಕೊಟ್ಟಿದ್ದಾರೆ ಸರ್. ಓಕೆ ಸರ್, ವೆರಿ ಗುಡ್. ಸರ್, ಇದು ವಿಶೇಷವಾಗಿ ವಿಜಯವಾಣಿ ಒಳಗಡೆ ಮಹಾವೀರ್ ಜಯಂತಿ ದಿವಸ ಒಂದು ಆರ್ಟಿಕಲ್ ಮಾಡಿ ಕೊಟ್ಟಿದ್ದಾರೆ. ಇದು ಮೂಡಿಬಿದ್ರೆಯ ಸ್ವಾಮೀಜಿಯವರು ಬರೆದಿರ್ತಕ್ಕಂಥ ಆರ್ಟಿಕಲ್ಲು, ಮಹಾವೀರ ಸ್ವಾಮಿಯ ಶಾಂತಿ ಸಂದೇಶ ಅಂತ ಒಂದು. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ನೆಕ್ಸ್ಟ್ ಸರ್, ಇದು ಮಹಾವೀರ ಜಯಂತಿ ಆಚರಣೆ ಪ್ರಜಾ ಸಂದೇಶ ಅಂತ ಒಂದು ಪತ್ರಿಕೆ ಸರ್. ಪ್ರಜಾ ಸಂದೇಶ ಅಂತ ಇಲ್ಲಿದೆ ಸರ್. ಓಕೆ ಓಕೆ. ಇದು ಹೊಸ ದಿಗಂತದಲ್ಲಿ ಇರ್ತಕ್ಕಂಥ ಒಂದು ಫೋಟೋ. ಓಕೆ ಸರ್. ಇಲ್ಲಿ ಖಂಡಿತ ಖಂಡಿತ. ಇದು ಕನ್ನಡಪ್ರಭ. ಇದು ಒಂದು ಕೂಡ ಪ್ರಜಾವಾಣಿಯಂತೆ ಕನ್ನಡಪ್ರಭ ಕೂಡ ಹೆಚ್ಚಿನ ಪ್ರಚಾರ ಆಗುವಂಥ ಕನ್ನಡ ಪತ್ರಿಕೆ. ಇದರಲ್ಲೂ ಕೂಡ ಕನ್ನಡಪ್ರಭ. ವೆರಿ ಗುಡ್ ಸರ್, ವೆರಿ ಗುಡ್. ಆಮೇಲೆ ವಿಶೇಷ ಏನಂದರೆ ಈ ಬಾರಿ ಉರ್ದು ಡೈಲಿ ಸಾಲಾರ್ ಅನ್ನೋವಂಥ ಪತ್ರಿಕೆ ಇದೆ ಸರ್. ಆ ಉರ್ದು ಪತ್ರಿಕೆಯವರು ಕೂಡ
ಮಹಾವೀರ್ ಜಯಂತಿಯ ಪ್ರೊಸೆಷನ್ ಫೋಟೋ ಮತ್ತು ವಿವರಣೆಯನ್ನು ಇಲ್ಲಿ ಕೊಟ್ಟಿದ್ದಾರೆ ಸರ್. ಓಕೆ, ಇಲ್ಲಿ ತಾವು ಯಾರ ಕಡೆ ಎಲ್ಲರೂ ಓದಿಸ್ಕೊಳ್ಬೋದು. ಹಾಂ, ಓಕೆ ಸರ್. ಉರ್ದು ಬರೋದು ಇದು ಸರ್ ಉದಯವಾಣಿ ಅಂತ, ಇದು ಕೂಡ ಕೋಸ್ಟಲ್ ಏರಿಯಾದಲ್ಲಿ ಹೆಚ್ಚು ಕನ್ನಡಿಗರು ಓದ್ತಕ್ಕಂಥ ಪತ್ರಿಕೆ. ಇದರಲ್ಲಿ ಸುಮಾರು ನಿಮಗೆ ಅರ್ಧ ಪೇಜ್ನಷ್ಟು ಇಲ್ಲಿಂದ ಹಿಡಿದು ಇಲ್ಲಿಯವರೆಗೆ ಪೂರ್ತಿ ನೀವು ಅವತ್ತಿನ ಕಾರ್ಯಕ್ರಮ ಏನೇನು ಮಾಡಿದ್ರಿ ಅವೆಲ್ಲವನ್ನೂ ಅಹಿಂಸಾ ಮಾರ್ಗ, ಅಹಿಂಸಾ ಮಾರ್ಗ ಇಂದಿನ ಪೀಳಿಗೆಗೆ ಅಗತ್ಯ ಅಂದರೆ ಇವತ್ತಿನ ಪೀಳಿಗೆಗೆ ಅಹಿಂಸಾ ಮಾರ್ಗವೇ ಒಳ್ಳೆಯದು ಅನ್ನೋ ರೀತಿಯಲ್ಲಿ ಬರೆದಿದ್ದಾರೆ. ನೆಕ್ಸ್ಟು ಯುವ ಸಂಘಟನೆಯ ಕಾರ್ಯಕರ್ತರು ಗೋ ರಕ್ಷಣೆ ಮತ್ತು ಅದರ ದೇಣಿಗೆಯನ್ನು ಕಲೆಕ್ಟ್ ಮಾಡ್ತಾ ಇರ್ತಾರೆ. ಗೋ ರಕ್ಷಣೆ ಬಗ್ಗೆ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಹಾಂ ಸರ್. ಓಕೆ ಸರ್, ನೆಕ್ಸ್ಟು ಸರ್ ಇದು ರಾಜ್ಯದಾದ್ಯಂತ ಸಂಭ್ರಮದ ಮಹಾವೀರ ಜಯಂತಿಯ ಆಚರಣೆ ಅಂತ ಹೇಳಿ ಪತ್ರಿಕೆ ಹೆಸರು ಹೇಳ್ತೀನಿ ಸರ್, ಒಂದು ನಿಮಿಷ. ಸಾಕ್ಷಾತ್ ಸುದ್ದಿ ಅಂತ. ಸಾಕ್ಷಾತ್ ಸುದ್ದಿ, ಸಾಕ್ಷಾತ್ ಸುದ್ದಿ, ಸಾಕ್ಷಾತ್ ಸುದ್ದಿ, ನಿಜವಾದ ಸುದ್ದಿ, ನಿಜವಾದ ಸುದ್ದಿ. ಆಮೇಲೆ ಇನ್ನೊಂದು ಹೊಸ ದಿಗಂತದಲ್ಲಿ ಒಳಗಡೆ ಓಕೆ, ಯುವ ಪೀಳಿಗೆಗೆ ಅಹಿಂಸಾ ಮಾರ್ಗದ ಅರಿವು ಅಗತ್ಯ ಅಂತ ಹೇಳಿ ಸಾಧ್ವಿ ಮಂಜುರೇಖಾಜಿಯವರು ಮಾತನಾಡಿರೋದು ಅಭಿಪ್ರಾಯ ಇದ್ದು ಪೂರ್ತಿ ಆರ್ಟಿಕಲ್ ಮಾಡಿದ್ದೀವಿ. ಖಂಡಿತ ಖಂಡಿತ. ಆಮೇಲೆ ಇದು ನೀವು ಇನ್ಯಾ ಪೇಪರ್ ಮಿಸ್ ಆಗಿದೆ, ಇದು ಟೈಮ್ಸ್ ಆಫ್ ಇಂಡಿಯಾ, ಅದರಲ್ಲಿ ವೈಬ್ರೆಂಟ್ ರ್ಯಾಲಿ ಮಾರ್ಕ್ಸ್ ಮಹಾವೀರ್ ಜಯಂತಿ. ಅವ್ರು ಹಾಕೋದೇ ಸ್ವಲ್ಪನೇ, ಯಾವತ್ತೂ ಜಾಸ್ತಿ ಕೊಡಲ್ಲ ಪ್ರಚಾರ, ಆದರೂ ವಿಶೇಷವಾಗಿ ಪ್ರಚಾರ ಕೊಟ್ಟಿದ್ದಾರೆ. ಇನ್ನೂ ಯಾವ ಯಾವ ಪೇಪರ್ ಮಿಸ್ಸಿಂಗ್ ಇದೆ ಸರ್? ಇನ್ನು ನಮಗೆ ಸಂಯುಕ್ತ ಕರ್ನಾಟಕ ಮತ್ತು ತೆಲುಗು ಎರಡು ಪೇಪರು, ಆಂಧ್ರ ಪ್ರಭ, ಆಮೇಲೆ ಸಾಕ್ಷಿ ಅಂತ, ಮತ್ತು ಇನ್ನೊಂದು ತಮಿಳು ದಿನ ಸುಡರ್ ಅಂತ, ಮತ್ತು ಅದರ ಜೊತೆಯಲ್ಲಿ ಕನ್ನಡದ ಇನ್ನೊಂದು ಈವ್ನಿಂಗ್ ಪೇಪರು ನಮಗೆ ಬರಬೇಕಾಗಿದೆ. ಅದು ಬಂದಾಗ ಈ ಸಂಜೆನಾ? ಹೌದು ಸರ್, ಅಲ್ಲ ಈ ಸಂಜೆನೇ ಸರ್, ಬೇರೆ ಆದರೆ ಹೆಸರು ಬೇರೆ. ಓವರಾಲ್ ಎಷ್ಟು ಪೇಪರ್ ಕವರೇಜ್ ಆಗಿದೆ? ಓವರಾಲ್ ಟೋಟಲ್ ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ 30 ಪತ್ರಿಕೆಗಳು, ಮುಖ್ಯವಾದ ಪತ್ರಿಕೆ ಮತ್ತು ಸಣ್ಣ ಪತ್ರಿಕೆಗಳು ಸೇರಿ 30 ಪತ್ರಿಕೆ ಪ್ರಿಂಟಿಂಗ್ ಇದರಿಂದ ಸಿಕ್ಕಿದೆ. ಅದ್ರ ಜೊತೆಯಲ್ಲಿ ನ್ಯೂಸ್ ಚಾನಲ್ ಡಿ ಡಿ ಒನ್ ಅವರು ಅವತ್ತಿನ ನ್ಯೂಸ್ನಲ್ಲಿ 8 ಗಂಟೆ ಫ್ರೇಮ್ ನ್ಯೂಸ್ ಕಳಿಸಿದ್ದಾರೆ. ಜೊತೆಯಲ್ಲಿ ವೀಕ್ಲಿ ರೌಂಡ್ ಅಪ್ ಅನ್ನೋದು ಒಂದು ಕಾರ್ಯಕ್ರಮ ಇದೆ, ಅದನ್ನು ಈ ಭಾನುವಾರ ಕಳಿಸ್ಕೊಡ್ತಾರೆ ಸರ್. ಅದಾಯ್ತಾ ಸರ್. ಅದ್ರ ಜೊತೆಯಲ್ಲಿ ಉದಯ ಟಿ ವಿ ಅವರು ಬಂದು ಕವರೇಜ್ ಮಾಡ್ಕೊಂಡು ಹೋಗಿ ಅದು 9 ಗಂಟೆ ಫ್ರೇಮ್ ನ್ಯೂಸ್ನಲ್ಲಿ ಹಾಕಿದ್ದಾರೆ ಸರ್. ಅದಾದ್ಮೇಲೆ ಈ ಟಿ ವಿ ಅವರು ಪವರ್ ಟಿವಿನಲ್ಲಿ ಕೂಡ ಬಂದಿದೆ. ಹೌದು, ಅದು ಪವರ್ ಟಿವಿ ಅವೆಲ್ಲ ಲೋಕಲ್ಲು, ಬಟ್ ಮೇಜರ್ ಇವರ್ತಕ್ಕಂಥದ್ದು ಈ ಎಲೆಕ್ಷನ್ ಚುನಾವಣೆ ಸಂದರ್ಭದಲ್ಲೂ ಕೂಡ ಇಷ್ಟೊಂದು ಹೆಚ್ಚಿನ ಪ್ರಚಾರ ಈ ಬಾರಿ ಕೊಟ್ಟಿರ್ತಕ್ಕಂಥದ್ದು ಅತ್ಯಂತ ಸಂತೋಷ. ಇದು ಜೈನ್ ಸಮುದಾಯದವರು ಸಂತೋಷ ಪಡಬೇಕಾಗಿರ್ತಕ್ಕಂಥ ವಿಚಾರ ಅಂತ ನಾನಂತೂ ಭಾವಿಸ್ತೀನಿ. ತುಂಬ ತುಂಬ ಧನ್ಯವಾದ. ಸಹಕಾರ ಕೊಟ್ಟಂಥ ರಾಜೇಶ್ ಚಾವತ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓರ್ ಬಿ ಪೇಪರ್ ಜೊ ಹೇ ಜೆಸೆ ಕಿ ಅಪನೆ ಅಶೋಕ್ ಜಿ ನಾಗೋರಿ ಕಾ ಸಮಯ ಜೈನ್ ಸಮಯ ಹೇ ಉಸ್ಮೇ ಬಿ ಹಮಾರಾ ಕಾಫಿ ಕವರೇಜ್ ಆಯಾ ಹುವಾ ಹೇ ಔರ್ ಹಮಾರಿ ಗುಜರಾತಿ ಪತ್ರಿಕಾ ಉಸ್ಮೇ ಬಿ ಕವರೇಜ್ ಆಯಾ ಹುವಾ ಹೇ ವೋ ಸಾರಾ ಹಮನೆ ವಾಟ್ಸಪ್ ಕೆ ಮಾಧ್ಯಮ ಸೆ ಡೈರೆಕ್ಟ್ ಭೇಜಾ ಗಯಾ ಹೇ. ಯಹಾಂ ಪರ್ ಹಮನೆ ಪೇಪರ್ ಕೆ ಮಾಧ್ಯಮ ಸೆ ಜೊ ಹಮನೆ ಪ್ರಚಾರ ಲಿಯಾ ಹೇ ತೋ ಉನ್ಕಾ ಹೀ ಹಮ ಯಹಾಂ ಪರ್ ರಖೇ ಕಾಫಿ ಪೇಪರ್ ಹಮ ಈ ಅವೇ ಹಮ ಹಮ ತಕ್ ನಹೀ ಪಹುಂಚ ಪಾಯಾ ಜೆಸೆ ಕಿ ತೆಲುಗು ಚಾರ್ ಪಾಂಚ್ ಹೇ ತೆಲುಗು ತಮಿಳ್ ವಾಲಾ तो ये हमारा कार्यक्रम था, ये हमारा दायित्व था. तो एक बार सब मिलकर वीरम वीरा जय महावीरा के घोष के साथ इस महावीर जयंती को मनाएं और सभी पत्रकार के प्रति आभार, धन्यवाद. जय महावीर.